ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ರೇಷನ್ ಕಾರ್ಡಿಗೆ ಅಕ್ಕಿ ಬದಲಾಗಿ ದುಡ್ಡನ್ನು ನಿಮ್ಮ ಅಕೌಂಟಿಗೆ ಹಾಕಿದ್ದಾರೆ, ಬಟ್ ನಿಮ್ಮ ಸದಸ್ಯರಲ್ಲಿ ಯಾರ ಅಕೌಂಟಿಗೆ ಈ ದುಡ್ಡು ಅಕೌಂಟಿಗೆ ಹಾಕಿದ್ದಾರೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೇ ಇಲ್ಲ ಅಂತ ಅದನ್ನು ನಿಮಗೆ ಹೇಳ್ಕೊಡ್ತೀನಿ. ಈ ಫುಲ್ಲು ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸಿದ್ದೀನಿ. ಈ ವಿಡಿಯೋನ ಕೊನೆಯವರೆಗೆ ನೋಡಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರಲ್ಲಿ ಹೋಗಿ ಈ ವೆಬ್ಸೈಟು ಓಪನ್ ಮಾಡಿದರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನಿಮಗೆ ಯಾವ ಡಿಸ್ಟಿಕಲ್ಲಿ ಇದ್ದರೆ ಅದರಲ್ಲಿ ನೀವು ಲಿಂಕನ್ನು ಓಪನ್ ಮಾಡ್ಬೋದು. ಇದರಲ್ಲಿ ನೀವು ಯಾವ ಡಿಸ್ಟಿಕ್ ಇದ್ದರೆ ಕರೆಕ್ಟಾಗಿ ನೋಡಿಕೊಂಡು ಆಮೇಲೆ ನೀವು ಲಿಂಕನ್ನು ಕ್ಲಿಕ್ ಮಾಡಿ. ಈಗ ಒಂದು ಸೆಂಟ್ರಲ್ ಲಿಂಕ್ ಇದೆ, ನಾವು ಈ ಡಿಸ್ಟಿಕ್ಕಲ್ಲಿ ಇರೋದಕ್ಕೋಸ್ಕರ ಆ ಲಿಂಕನ್ನು ನಾನು ಕ್ಲಿಕ್ ಮಾಡಿ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಲಿಂಕನ್ನು ಕ್ಲಿಕ್ ಮಾಡಿದರೆ ರೇಷನ್ ಕಾರ್ಡ್ ನಿಮ್ಮ ನಂಬರು ಬೇಕಾಗುತ್ತೆ. ನೋಡಿ, ಇದರಲ್ಲಿ ನಿಮಗೆ ಫಸ್ಟಿಗೆ ನಿಮ್ಮ ಅಕ್ಕಿ ಬದಲಾಗಿ ದುಡ್ಡನ್ನು ಯಾರ ಹೆಸರಲ್ಲಿ ಹಾಕಿದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಫಸ್ಟ್ ಇಂಪಾರ್ಟೆಂಟು. ಈಗ ಲಾಸ್ಟಿಗೆ ಕೆಳಗಡೆ ನಿಮಗೆ ನೇರ ನಗದು ವರ್ಗಾವಣೆ ಸ್ಥಿತಿ ಅಂತ ಇದೆ ಕೆಳಗಡೆ ಲಾಸ್ಟ್ ಬಂದರೆ. ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ತೋರಿಸುತ್ತೆ. ನಿಮಗೆ ಫಸ್ಟು ಆರ್ ಸಿ ನಂಬರ್ ಅಂತಿದೆಯಲ್ಲ, ಅದೆಲ್ಲ ಕರೆಕ್ಟಾಗಿರುತ್ತೆ. ಎರಡು ಟಾಪಲ್ಲಿ ಎರಡು, ಇಯರ್ ಸೇಮ್ ಇರುತ್ತೆ, ಆಮೇಲೆ ತಿಂಗಳು ಅದೇ ಇರಲಿ ಜುಲೈ, ಮುಂದೆ ಚೇಂಜ್ ಮಾಡೋಕ್ಕಾಗುತ್ತೆ. ಬಟ್ ಈಗ ಅದೇ ಜುಲೈಯಲ್ಲಿ ಮಾತ್ರ, ಇದು ಫಸ್ಟ್ ಟೈಮ್ ಅಲ್ಲ. ಅದಕ್ಕೆ ನೆಕ್ಸ್ಟ್ ಫಸ್ಟ್ ನೀವು ಆರ್ ಸಿ ನಂಬರ್ ನಿಮ್ಮ ಹತ್ರ ಇರ್ತಾರೋ ಅದು ಎಂಟ್ರ್ ಮಾಡಿ, ಆಮೇಲೆ ಕೆಳಗಡೆ ಕ್ಯಾಪ್ಚಾ ಅಂತ ತೋರಿಸುತ್ತಲ್ಲ ಈ ನಂಬರ್ನ ಕೆಳಗಡೆ ಎಂಟರ್ ಮಾಡಿ, ಮೇಲೆ ಕಾಣ್ತಾ ಇರೋ ನಂಬರ್ನ ಕೆಳಗಡೆ ಎಂಟರ್ ಮಾಡಿ. ನೆಕ್ಸ್ಟು ಕೆಳಗಡೆ ಗೋ ಅಂತ ಸಿಗುತ್ತೆ, ಆ ಗೋ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಯಾರ ಹೆಸರು ತೋರಿಸುತ್ತೆ, ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ, ಅದರಲ್ಲಿ ಎಷ್ಟು ಜನ ನೀವು ರೇಷನ್ ಕಾರ್ಡಲ್ಲಿ ಇದ್ದೀರಾ, ಆಮೇಲೆ ನಿಮಗೆ ಅಮೌಂಟು ಎಷ್ಟು ಇದೆ ಅಂತ ತೋರಿಸುತ್ತೆ. ಅದಲ್ಲದೆ ಕೆಳಗಡೆ ನಿಮ್ಮ ಒಂದು ಕೆ ಜಿಗೆ 34 ರೂಪಾಯಿ. ನೋಡಿ, ಮೂರು ಜನ ಇದ್ದಾರೆ ಅಂದರೆ ಒಂದು ಜನಕ್ಕೆ 5 ಕೆ ಜಿ ಇದ್ದಂಗೆ 34 ರೂಪಾಯಿ ಕೊಟ್ಟು ಈಗ 510 ರೂಪಾಯಿ ಆಗುತ್ತೆ. ಈಗ ನೀವು ಕೆಳಗಡೆ ನೀವು ಡೀಟೇಲಾಗಿ ನೋಡ್ಬೋದು. ನೋಡಿ, ಪಾವತಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಅಂತ ಬರೆದಿದ್ದಾರೆ. ಅಂದರೆ ಈಸ್ ಇನ್ ಪ್ರೋಸೆಸ್ ಅಂತಲೇ ಮೇಲೆ ಇಂಗ್ಲೀಷಲ್ಲಿದೆ. ಅಂದರೆ ಇದು ಇನ್ನೂ ಅಕೌಂಟಿಗೆ ಬಂದಿರ್ಬೋದು, ಬಂದಿಲ್ಲದೆ ಇರ್ಬೋದು, ಬಂದಿಲ್ಲ ಅಂತಲೇ ಅರ್ಥ. ಇದರ ಪ್ರಗತಿಯಲ್ಲಿದೆ ಅಂದರೆ ಇನ್ನೂ ಬರ್ತಾ ಇದೆ ಅಂತ ಲೆಕ್ಕ. ಈಗ ಇದು ಯಾರ ಹೆಸರಲ್ಲಿ ಬಂದಿದೆ ಅಂತ ಗೊತ್ತಾಯಿತು. ಈಗ ನಿಮ್ಮ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಇದ್ದರೆ ಮಾತ್ರ ಅದು ಅಮೌಂಟ್ ಬರೋದು. ಆಧಾರ್ ಕಾರ್ಡ್ ಲಿಂಕ್ ಇದೆ ಇಲ್ಲ ಅಂತಂದು ಇದರಲ್ಲಿ ತೋರಿಸ್ತೀನಿ. ಇದರಲ್ಲಿ ನೋಡಿ, ಇದರಲ್ಲಿ ಪಡಿತರ ಚೀಟಿ ವಿವರ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ರೇಷನ್ ಕಾರ್ಡ್ ನಂಬರ್ ಇರಬೇಕಾಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದರಲ್ಲಿ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಇರುತ್ತೆ. ವಿತೌಟ್ ಓ ಟಿ ಪಿನೇ ತೊಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ವಿತೌಟ್ ಓ ಟಿ ಪಿ ಅಂದರೆ ಡೈರೆಕ್ಟಾಗಿ ಓಪನ್ ಮಾಡ್ಬೋದು, ವಿತ್ ಓ ಟಿ ಪಿ ಅಂದರೆ ಮತ್ತೆ ನಿಮ್ಮ ಮೊಬೈಲ್ ನಂಬರಿಗೆ ಓ ಟಿ ಪಿ ಬರುತ್ತೆ, ಅದಕ್ಕೆ ವಿತೌಟ್ ಓ ಟಿ ಪಿನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈಗ ಆರ್ ಸಿ ನಂಬರ್ನ ಇಲ್ಲಿ ಎಂಟರ್ ಮಾಡಿ, ಆರ್ ಸಿ ನಂಬರ್ನ ಈಗ ಎಂಟರ್ ಮಾಡಿದ್ದೀನಿ. ಪಕ್ಕದಲ್ಲಿ ಗೋ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಈ ಟೈಪ್ ಓಪನ್ ಆಗುತ್ತೆ. ನಿಮ್ಮ ರೇಷನ್ ಕಾರ್ಡ್ದು ಫುಲ್ ಡೀಟೇಲ್ ಇದರಲ್ಲಿರುತ್ತೆ. ಇದರಲ್ಲಿ ಆ್ಯಕ್ಟಿವಲ್ಲಿ ಇದೆ ನಿಮ್ಮ ರೇಷನ್ ಕಾರ್ಡು. ನೋಡಿ, ಇದರಲ್ಲಿ ಮೆಂಬರ್ಸು 3 ಮೆಂಬರ್ಸ್ ಇದ್ದಾರೆ. ಇ ಕೆ ವೈ ಸಿ ಅಂತ ಇದೆಯಲ್ಲ, ಡನ್ ಅಂತ ಇದೆ. ಇ ಕೆ ವೈ ಸಿ 3 ಜನ ಮಾಡಿಸಿದ್ದಾರೆ. ನೋಡಿ, ಇ ಕೆ ವೈ ಸಿ 3 ಅಂತ ಇದೆ ಅಲ್ಲ, ಆ ಥರ ಇರಲೇಬೇಕು. ಇಲ್ಲಾಂತಂದರೆ ನೀವು ಆಧಾರ್ ಕಾರ್ಡನ್ನು ಇದರ ರೇಷನ್ ಕಾರ್ಡಿಗೆ ಲಿಂಕ್ ಮಾಡಬೇಕಾಗುತ್ತೆ. ಅದಲ್ಲದೆ ಪಕ್ಕದಲ್ಲಿ ಫುಲ್ಲು ಹಾಗೆ ನೀವು ಏನು ಹಾಕಿದ್ದು, ಏನು ಡೀಟೇಲ್ ಇರುತ್ತಲ್ಲ, ಎಷ್ಟು ಡೇಟಿಗೆ ಹಾಕ್ಸಿದ್ದೀರಾ ಏನು ಅಂತ ಎಲ್ಲ ಫುಲ್ ಡೀಟೇಲಾಗಿ ಇದರಲ್ಲಿ ತೋರಿಸುತ್ತೆ. ಬೇಕಾದರೆ ನಿಮಗೆ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಫಾರ್ ಎಕ್ಸಾಂಪಲ್ ಈ ಥರ ಓಪನ್ ಆಗುತ್ತೆ. ನೀವು ಪಿ ಡಿ ಎಫಲ್ಲಿ ಸೇವ್ ಕೂಡ ಮಾಡ್ಬೋದು. ಯಾವ ಮಂತಲ್ಲಿ ಎಷ್ಟು ಕೆ ಜಿ ಅಕ್ಕಿ ಹಾಕಿದ್ದೀರಾ, ಜೋಳ ಇದೆ, ರಾಗಿ ಇದೆ, ಏನೇನು ಸ್ಥಿತಿ, ಅದರಲ್ಲಿ ಏನು ಫುಲ್ ಡೀಟೇಲ್ ಇದರಲ್ಲಿರುತ್ತೆ.
ಈ ಟೈಪ್ ನೋಡ್ಕೋಬೋದು. ಈ ವಿಡಿಯೋ ಫುಲ್ಲು ಇನ್ಫಾರ್ಮೇಷನ್ ಇರೋದ್ರಿಂದ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ.